ಭಾರತದಂತಹ ದೇಶಗಳಲ್ಲಿ ಜನರಿಗೆ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ಸಾಕು ನೇರವಾಗಿ ತಾವೇ ಮೆಡಿಕಲ್ ಗೆ ಹೋಗಿ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ ಚೆಕ್ಅಪ್ ಮಾಡಿಸದೇನೆ ತಮ್ಗೆ ಗೊತ್ತಿರುವಂತಹ ಯಾವ್ದೋ ಒಂದು ಮಾತ್ರೆಯನ್ನ ತಗೊಂಡು ಸುಮ್ನೆದ್ಬಿಡ್ತಾರೆ ಮೆಡಿಕಲ್ ನವರು ಕೂಡ ಅಷ್ಟೇ ವೈದ್ಯರು ಶಿಫಾರಸು ಇಲ್ಲದೆ ಇದ್ರೂ ಕೂಡ ಯಾವುದೋ ಒಂದು ಮಾತ್ರೆ ಅಥವಾ ಔಷಧಿಯನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಇದೀಗ ಬಂದಿರುವಂತಹ ವರದಿಯಲ್ಲಿ ಔಷಧಿ ವಿಚಾರದಲ್ಲಿ ಎಚ್ಚರಿಕೆಯ ಸಂದೇಶವೊಂದನ್ನು ನೀಡಿದೆ ಹೌದು ಆ ವರದಿಯಲ್ಲಿ ಏನಿದೆ ಅಂತ ತೋರಿಸ್ತೀವಿ ನೋಡಿ ಔಷಧ ಎಚ್ಚರಿಕೆ ಪಟ್ಟಿಯನ್ನ ಪ್ರಕಟಪಡಿಸಿರುವಂತಹ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಐವತ್ಮೂರು ಔಷಧಿಗಳ ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಅಂತ ಹೇಳಿದೆ ಹೆಚ್ಚಾಗಿ ಬಳಕೆ ಮಾಡುವಂತಹ ಪ್ಯಾರಾಸಿಟಿಮಲ್ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ತ್ರೀ ಸೇರಿದಂತೆ ಹಲವಾರು ಔಷಧಿಗಳು ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಮಧುಮೇಹದ ಔಷಧಿಗಳು ಅಧಿಕ ರಕ್ತ ಒತ್ತಡದ ನಿವಾರಣೆ ಔಷಧಿಗಳು ಸೇರಿದಂತೆ ಒಟ್ಟು ಐವತ್ ಔಷಧಿಗಳು ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾಗಿಬಿಟ್ಟಿದೆ ಈ ಔಷಧಿಗಳಿಂದ ಸಿಡಿಎಸ್ಇಒ ಸುರಕ್ಷಿತವಲ್ಲ ಅಂತ ಘೋಷಣೆ ಮಾಡಲಾಗಿದೆ ರಾಜ್ಯ ಔಷಧ ಅಧಿಕಾರಿಗಳು ನಡೆಸಿದಂತಹ ಅಧ್ಯಯನವನ್ನು ಆಧರಿಸಿ ಈ ಒಂದು ವರದಿಯನ್ನ ರಚನೆ ಮಾಡಲಾಗಿದೆ ವಿಟಮಿನ್ ಸಿ ಮತ್ತು ಡಿ ಮಾತ್ರೆಗಳನ್ನ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಐ ಸಿ ಫೈವ್ ಹಂಡ್ರೆಡ್ ಎಂಜಿ ಸಾರ್ಟನ್ ಸೇರಿದಂತೆ ಐವತ್ ಮೂರು ಅಧಿಕಾರಿ ಮಾರಾಟವಾಗುವಂತಹ ಔಷಧಗಳು ಔಷಧ ನಿಯಂತ್ರಕರಿಂದ ಗುಣಮಟ್ಟದ ತಪಾಸಣೆಯಲ್ಲಿ ವಿಫಲವಾಗಿದೆ ಅಂತ ಹೇಳಿಕೆಯನ್ನ ನೀಡಲಾಗಿದೆ ದೇಶದ ಪ್ರಮುಖ ಔಷಧಗಳ ತಯಾರಕರಾಗಿರುವಂತಹ ಹೆಟರೋ ಡ್ರಗ್ಸ್ ಅಲ್ಕೀನ್ ಲ್ಯಾಬೊರೇಟರಿ ಹಿಂದೂಸ್ತಾನ್ ಆಂಟಿಬಯೋಟಿಕ್ ಲಿಮಿಟೆಡ್ ಕರ್ನಾಟಕದ ಆಂಟಿಬಯೋಟಿಕ್ಸ್ ಹಾಗೂ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಮೆಘಾ ಲೈಫ್ ಸೈನ್ಸ್ ಹಾಗೂ ಪ್ಯೂರ್ ಆಂಡ್ ಕ್ಯೂರ್ ಹೆಲ್ತ್ ಕೇರ್ ಸೇರಿದಂತೆ ಹಲವು ತಯಾರಿಕರು ಔಷಧಿಗಳು ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಹೊಟ್ಟೆಯ ಸೋಂಕು ನಿವಾರಣೆಗೆ ಬಳಸಲಾಗ್ತಾ ಇದ್ದಂತಹ ಮೆಟ್ರೋನಿಡಾ ಜೋಲ್ ಔಷಧಿಗಳನ್ನು ಪಿಎಸ್ಯು ಹಿಂದೂಸ್ತಾನ್ ಆಂಟಿಬಯೋಟಿಕ್ ಲಿಮಿಟೆಡ್ ಉತ್ಪಾದನೆ ಮಾಡ್ತಾ ಇದ್ದು ಈ ಔಷಧಿ ಕೂಡ ಗುಣಮಟ್ಟದ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟಿದೆ ಕರ್ನಾಟಕದ ಆಂಟಿಬಯೋಟಿಕ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ತಯಾರಿಸುವಂತಹ ಪ್ಯಾರಾಸಿಟಿಮಲ್ ಮಾತಿಗಳು ಕೂಡ ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಔಷಧ ತಯಾರಿ ಕಂಪನಿಗಳು ಈ ವರದಿಯನ್ನ ನಿರಾಕರಿಸಿದೆ ಈ ಔಷಧಗಳ ಅಸಲಿ ತಯಾರಕರು ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲವಾದ ಔಷಧಗಳ ತಯಾರಕರು ನಾವಲ್ಲ ಅದು ನಕಲಿ ಔಷಧ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ತನಿಖೆಯಲ್ಲಿ ಕೂಡ ಇದೇ ವಿಚಾರ ಬೆಳಕಿಗೆ ಬಂದಿದೆ ಅಂತ ಸಮರ್ಥಿಸಿಕೊಂಡಿದೆ ಆದ್ರೆ ಮಾರ್ಕೆಟ್ನಲ್ಲಿ ಅಸಲಿ ಮಾತ್ರೆಗಳಂತೆಯೇ ನಕಲಿ ಮಾತ್ರೆಗಳು ಕೂಡ ಇದೆ ಈ ಮಾತ್ರೆಗಳನ್ನ ನುಂಗಿದ್ರೆ ಜೀವಕ್ಕೆ ಆಪತ್ತು ಬರಬಹುದು ಹೀಗಾಗಿ ನಿಮಗೆ ನೀವೇ ವೈದ್ಯರಾಗುವಂತಹ ಬದಲು ಯಾವುದೋ ಒಂದು ಚಿಕ್ಕ ಪುಟ್ಟ ಕಾಯಿಲೆ ಬಂದರೂ ಕೂಡ ವೈದ್ಯರ ಬಳಿ ಹೋಗಿ ತಪಾಸಣೆಯನ್ನ ಮಾಡಿಕೊಳ್ಳಿ ಹಾಗೆ ಅವ್ರು ಕೊಡುವಂತಹ ಮಾತ್ರೆಗಳನ್ನ ಸೇವಿಸಿ